ನಮಸ್ಕಾರ ಫ್ರೆಂಡ್ಸ್, ನಾನು ಗಿರೀಶ್, ಟೀಮ್ ಏಕಲವ್ಯಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಪಾಸ್ಪೋರ್ಟ್ಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ, ಮತ್ತು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮತ್ತು ಯಾವ ರೀತಿ ನೀವು ಅದನ್ನು ಅಪ್ಲೈ ಮಾಡಬೇಕು, ಎಲ್ಲ ಪ್ರೊಸೆಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ನೀವು ಯಾವ ವೆಬ್ಸೈಟ್ಗೆ ಅಪ್ಲೈ ಮಾಡಬೇಕು ಅಂತ ನಾನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಸೊ ಹಾಗಾದರೆ ಬನ್ನಿ ನೋಡೋಣ. ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ನಮ್ಮ ಹೊಸ ವೀಡಿಯೋಗಳ ಅಪ್ಡೇಷನ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್. ಹಲೋ, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಫಸ್ಟ್ ನೀವು ನಿಮ್ಮ ಸಿಸ್ಟಮಲ್ಲಿ ಯಾವ ಬ್ರೌಸರ್ ಇದೆ ಅಂತ ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಬ್ರೌಸರ್ ಯಾವ್ದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಗೂಗಲ್ ಕ್ರೋಮ್ ಇದೆ, ನಾನು ಗೂಗಲ್ ಕ್ರೋಮ್ ಹೋಗ್ತಾ ಇದ್ದೀನಿ. ಇಲ್ಲಿ ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಪಾಸ್ಪೋರ್ಟ್ ಸೇವಾ ಅಂತ ಟೈಪ್ ಮಾಡಿ, ಅಲ್ಲಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಅದಾದ ನಂತರ ಇಲ್ಲಿ ಫಸ್ಟೇ ಪಾಸ್ಪೋರ್ಟ್ ಸೇವಾ ಓಮ್ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ವೆಬ್ಸೈಟ್ಗೆ ಎಂಟರ್ ಆಗಿದ್ದೀರಾ. ಸೊ ಇದರಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಕಾಣ್ತಾ ಇದೆ, ಎಕ್ಸಿಸ್ಟಿಂಗ್ ಯೂಸರ್, ನ್ಯೂ ಯೂಸರ್ ಅಂತೆಲ್ಲ. ಸೊ ನಾವು ಮೊದಲನೇದಾಗಿ ಮಾಡ್ತಾ ಇರೋದ್ರಿಂದ ನ್ಯೂ ಯೂಸರ್ ಆಗಿ ಹೋಗೋಣ. ಎಸ್, ಇಲ್ಲಿ ಯೂಸರ್ ರಿಜಿಸ್ಟ್ರೇಷನ್ ಪೇಜ್ ಕಾಣಿಸ್ತಾ ಇದೆ ನಮಗೆ. ಸೊ ಇದರಲ್ಲಿ ನೀವು ಏನೇನ ಫಿಲ್ ಮಾಡಬೇಕು ಅಂತ ನೋಡೋದಾದರೆ, ಇಲ್ಲಿ ಫೀಲ್ಡ್ಸ್ ಮಾರ್ಕ್ಡ್ ವಿತ್ ಆಸ್ಟ್ರಿಕ್ ಆರ್ ಮ್ಯಾಂಡೇಟ್ರಿ ಅಂತ ಇದೆ. ಸ್ಟಾರ್ ಮಾರ್ಕಲ್ಲಿ ಏನೇನು ಫೀಲ್ಡ್ ಮೆನ್ಷನ್ ಆಗಿದೆಯೋ ಅದೆಲ್ಲ ಮ್ಯಾಂಡೇಟ್ರಿ, ಅಂದರೆ ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ ಒಂದೊಂದೇ. ರಿಜಿಸ್ಟರ್ ಟು ಅಪ್ಲೈ ಅಟ್ ಅಂತ ಇದೆ. ನಾವು ಪಾಸ್ಪೋರ್ಟ್ ಆಫೀಸ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ಪೋರ್ಟ್ ಆಫೀಸ್ ನಿಮ್ಮ ನಿಯರೆಸ್ಟ್ ಎಲ್ಲಿ ನಿಮ್ಗೆ ಹತ್ರ ಇರುತ್ತೆ, ಬೆಂಗಳೂರು ಅವ್ರ ಅದರ್ ಸ್ಟೇಟ್ಸ್, ಪಾಸ್ಪೋರ್ಟ್ ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗಿವನ್ ನೇಮ್, ನಿಮ್ಮ ನೇಮ್ನ ಫುಲ್ ನೇಮ್ ಏನಿರುತ್ತೆ, ನಿಮ್ಮ ನೇಮ್ ಕರೆಕ್ಟಾಗಿ ಎಂಟರ್ ಮಾಡಿ. ಸೊ ನನ್ನ ನೇಮ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ಸರ್ನೇಮ್ ಅಂತ ಅಂದರೆ, ನಿಮ್ಮ ಫ್ಯಾಮಿಲಿಗೆ ಒಂದು ಸರ್ನೇಮ್ ಏನಾದರೂ ಇತ್ತು ಅಂದರೆ ಆ ಸರ್ನೇಮ್ನ ನೀವು ಎಂಟರ್ ಮಾಡಿ. ಇಲ್ಲ ಡೇಟ್ ಆಫ್ ಬರ್ತ್ ನೆಕ್ಸ್ಟ್. ಸೊ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ ನೀವು. ಸೊ ನೆಕ್ಸ್ಟ್ ನಿಮ್ಮ ಮೇಲ್ ಐ ಡಿನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ನಿಮ್ಮ ಲಾಗಿನ್ ಐಡಿನೇ ನಿಮ್ಮ ಮೇಲ್ ಐ ಡಿ ಆಗಿರಬೇಕು ಅಂತಂದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ನೋ ಅಂತ ಕ್ಲಿಕ್ ಮಾಡಿ. ನನಗೆ ಎಸ್ ಅಂತಲೇ ನಾನು ಕ್ಲಿಕ್ ಮಾಡಿದ್ದೀನಿ. ನನಗೆ ನನ್ನ ಲಾಗಿನ್ ಐಡಿನೇ ಇಮೇಲ್ ಐ ಡಿ ಆಗಿರಬೇಕು. ಸೊ ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ನ ಎಂಟರ್ ಮಾಡಿ. ಪಾಸ್ವರ್ಡ್ ಎಂಟರ್ ಮಾಡೋಕ್ಕಿಂತ ಮುಂಚೆ ಪಾಸ್ವರ್ಡ್ ಪಾಲಿಸಿನ ಒಂದ್ಸಲ ನೋಡ್ಕೊಳ್ಳಿ. ಒಂದು ನಂಬರ್ ಡಿಜಿಟ್ ಇರಬೇಕು, ಒಂದು ದೊಡ್ಡ ಅಕ್ಷರ ಇರಬೇಕು ಅಂದರೆ ಲೋ ಅಪ್ಪರ್ ಕೇಸ್, ಒಂದು ಸಣ್ಣ ಅಕ್ಷರ ಲೋಯರ್ ಕೇಸ್, ಇಷ್ಟು ಇದ್ದರೆ ಮಾತ್ರ ನಿಮ್ಮ ಪಾಸ್ಪೋರ್ಟ್ನ ಅದು ತೊಗೊಳುತ್ತೆ, ಇಲ್ಲಾಂದರೆ ತೊಗೊಳೋದಿಲ್ಲ. ಸೊ ನೆಕ್ಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಪಾಸ್ವರ್ಡ್ನ ಒಂದ್ಸಲ. ಸೊ ಅದಾದಂತರ ಇಂಟ್ ಕ್ವಶನ್ ಅಂತ ಇದೆ. ಇಂಟ್ ಕ್ವಶನ್ ಅಂತ ಅಂದರೆ ನೀವು ಇದೆಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ನೀವು ನಿಮ್ಮ ಪಾಸ್ವರ್ಡ್ನ ಏನಾದರೂ ಮರ್ತಿದ್ರೆ ಫರ್ಗಾಟ್ ಪಾಸ್ವರ್ಡ್ ಮಾಡಿದಾಗ ಆ ಟೈಮಲ್ಲಿ ಈ ಆಪ್ಷನ್ ಕೇಳ್ತಾರೆ, ಇಂಟ್ ಕ್ವಶನ್ ಅಂತ. ಅದರಲ್ಲಿ ನೀವು ಏನು ಆನ್ಸರ್ನ ನೀವು ಸೆಲೆಕ್ಟ್ ಮಾಡಿರ್ತೀರಾ ಅಲ್ಲಿ ಕೊಟ್ಟರೆ ನಿಮ್ಮ ಪಾಸ್ವರ್ಡ್ ನಿಮಗೆ ಮತ್ತೆ ವಾಪಸ್ ಕೊಡ್ತಾ ತಿಳಿಸ್ತಾರೆ. ಸೊ ಇಲ್ಲಿ ಇಂಟ್ ಕ್ವಶನ್ಗೆ ನಾನು ಬರ್ತ್ ಸಿಟಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಬೆಂಗಳೂರು ಅಂತ ಹೊಡಿತಾ ಇದ್ದೀನಿ, ಬರ್ತ್ ಸಿಟಿ. ಸೊ ಇದಾದ ನಂತರ ಇಲ್ಲಿ ಕ್ಯಾರೆಕ್ಟರ್ಸ್ ಇಲ್ಲಿ ಡಿಸ್ಪ್ಲೇ ಏನಾಗ್ತಿದೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇದನ್ನು ಹುಷಾರಾಗಿ ಕೇರ್ಫುಲ್ ಆಗಿ ಮಾಡಿ, ಯಾಕೆಂದರೆ ಇದು ಸರಿಯಾಗಿ ಕಾಣೋದಿಲ್ಲ. ಅದನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಂಟರ್ ಮಾಡಿ. ಸೊ ಇದೆಲ್ಲ ಆದ ನಂತರ ಒಂದ್ಸಲ ಚೆಕ್ ಮಾಡಿ ಏನೇನು ಟೈಪ್ ಮಾಡಿರೋದು, ಎಂಟರ್ ಮಾಡಿರೋದು ಸರಿ ಇದೆಯಾ ಇಲ್ಲ ತಪ್ಪಿದೆಯಾ ಅಂತೆಲ್ಲ ಚೆಕ್ ಮಾಡಿ ಒಂದ್ಸಲ. ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ರಿಜಿಸ್ಟರ್ ಅಂತ ಕೊಡಿ. ಸೊ ಅದಾದ ನಂತರ ರಿಜಿಸ್ಟ್ರೇಷನ್ ಆಗಿದೆ ಇಲ್ಲಿ. ಸೊ ಅವರು ಮೆಸೇಜ್ ಕಳಿಸಿದ್ದಾರೆ, ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ಆನ್ ದ ಪಾಸ್ಪೋರ್ಟ್ ಸೇವಾ ಪೋರ್ಟಲ್. ಟು ಆ್ಯಕ್ಟಿವ್ ಯುವರ್ ಅಕೌಂಟ್ ಪ್ಲೀಸ್ ಕ್ಲಿಕ್ ದ ಲಿಂಕ್ ಇನ್ ದ ಮೇಲ್, ಸೆಂಟ್ ಯುವರ್ ಮೇಲ್ ಐ ಡಿ ಅಂತ. ಸೊ ಆ ಮೇಲ್ ಐ ಡಿನ ನೀವು ನಿಮ್ಮ ಮೇಲ್ ಐ ಡಿ ಏನು ಕೊಟ್ಟಿರ್ತೀರಾ ಆ ಮೇಲ್ ಐ ಡಿಗೆ ಹೋಗಿ ಆ ಲಿಂಕ್ ಜೊತೆಗೆ ನಿಮ್ಮ ಅಕೌಂಟ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಮೇಲ್ ಐ ಡಿಗೆ ಹೋಗ್ತಾ ಇದ್ದೀನಿ.
ಸೊ ನನಗೆ ಇಲ್ಲಿ ಮೆಸೇಜ್ ಬಂದಿದೆ. ಅದಾದ ಇಲ್ಲಿ ನಿಮಗೆ ನೋಡಿ ಲಿಂಕ್ ಪ್ರೊವೈಡ್ ಮಾಡಿದ್ದಾರೆ, ಆಕ್ಟಿವೇಟ್ ಟು ಯುವರ್ ಅಕೌಂಟ್ ಅಂತ. ಸೊ ಈ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ಯೂಸರ್ ಐ ಡಿ ನಾನು ನನ್ನ ಮೇಲ್ ಐ ಡಿನೇ ಕೊಟ್ಟಿದ್ದೆ. ಸೊ ಮೇಲ್ ಐ ಡಿ ಎಂಟರ್ ಮಾಡ್ಬೇಕು. ಸೊ ಇಲ್ಲಿ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಸೊ ಅದಾದ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಕೊಡಿ. ಸೊ ಇಲ್ಲಿ ಲಾಗಿನ್ ಐ ಡಿಗೆ ನಾನು ನನ್ನ ಮೇಲ್ ಐ ಡಿನೇ ಕೊಟ್ಟಿದ್ದೆ. ಸೊ ಅದನ್ನು ಇಲ್ಲಿ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸೊ ಪಾಸ್ವರ್ಡ್ ಬಂದ್ಬಿಟ್ಟು ನೀವು ನಿಮ್ಮ ಪಾಸ್ವರ್ಡ್ ಏನು ಸೆಟ್ ಮಾಡಿದ್ರಿ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಏನೇನು ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಲಾಗಿನ್ ಮಾಡಿ. ಎಸ್, ಈಗ ಎಲ್ಲ ಅಥೆಂಟಿಕೇಟ್ ಅಂದರೆ ಎಲ್ಲ ವೆರಿಫೈ ಆಗಿ ಎಂಟರ್ ಆಗಿದೆ ಒಳಗೆ. ಸೊ ಇಲ್ಲಿ ನೀವು ಏನಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ, ಫ್ರೆಶ್ ಪಾಸ್ಪೋರ್ಟ್ ಎಲ್ಲ ಯಾವ ಏನೇನಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಒಂದಷ್ಟು ಅಪ್ಲಿಕೇಟ್ ಹೋಮ್ ಇದೆ, ಅದರಲ್ಲಿ ನಾನು ಈಗ ಫ್ರೆಶ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ನಾನು ಫ್ರೆಶ್ ಪಾಸ್ಪೋರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ಟೂ ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದಾರೆ, ಅಂದರೆ ಎರಡು ಆಪ್ಷನ್ ಇರುತ್ತೆ. ನೀವು ಆಫ್ಲೈನಾಗೂ ಫಿಲ್ ಮಾಡ್ಬೋದು, ಆನ್ಲೈನಾಗೂ ಫಿಲ್ ಮಾಡ್ಬೋದು. ಸೊ ಆಫ್ಲೈನ್ ಅಂತ ಅಂದರೆ ಇಲ್ಲಿರೋ ಒಂದು ಕ್ಲಿಕ್ ಇಯರ್ ಡೌನ್ಲೋಡ್ ಸಾಫ್ಟ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಆಫ್ಲೈನಲ್ಲಿ ಫಿಲ್ ಮಾಡಿ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂತಂದರೆ ಥ್ರೂ ಆನ್ಲೈನಲ್ಲೇ ಮಾಡ್ಬೋದು. ಸೊ ನಾನು ಆನ್ಲೈನಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಡೀಟೇಲ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟೇಟ್ ಬಂದ್ಬಿಟ್ಟು ನಾನು ಕರ್ನಾಟಕ. ಸೊ ನಾನು ಡಿಸ್ಟಿಕ್ ಬೆಂಗಳೂರು. ಸೊ ನೆಕ್ಸ್ಟ್ ಇದಾದ ನಂತರ ಅಪ್ಲೈಯಿಂಗ್ ಫಾರ್ ಏನಕ್ಕೆ ಅಪ್ಲೈ ಮಾಡ್ತಿದ್ದೀರಾ, ಫ್ರೆಶ್ ಪಾಸ್ಪೋರ್ಟ್ಗೆಲ್ಲ ರೀಇಶ್ಯೂಗೆ ಮಾಡ್ತಿದ್ದೀರಾ, ಫ್ರೆಶ್ಗೆ ಮಾಡ್ತಾ ಇರೋದು ನಾನು. ಸೊ ಟೈಪ್ ಆಫ್ ಅಪ್ಲಿಕೇಶನ್ ಬಂದ್ಬಿಟ್ಟು ನಾರ್ಮಲ್ ತತ್ಕಾಲ ಅಂತ ಅಂದರೆ ನಿಮಗೆ ನಿಮ್ಮ ಪಾಸ್ಪೋರ್ಟ್ ಬೇಗ ಬರಬೇಕು ಇಲ್ಲ ಅರ್ಜೆಂಟ್ ಇದೆ ಅಂತಂದರೆ ನೀವು ತತ್ಕಾಲಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಟೈಪ್ ಆಫ್ ಪಾಸ್ಪೋರ್ಟ್ ಬುಕ್ಲೆಟ್ ಎಷ್ಟಿರಬೇಕು ಅಂತಂದರೆ 36 or 60. ನಿಮ್ಗೆ ಯಾವುದು ಎಷ್ಟು ಪೇಜಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು 36 ಮಾಡ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಹೋಗಿ. ಸೊ ಇಲ್ಲಿ ಗಿವನ್ ನೇಮ್, ನಿಮ್ಮ ಇದರಲ್ಲಿ ಎಲ್ಲ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ನ ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಸರ್ ನೇಮ್ ನಾನು ಹೇಳ್ದಂಗೆ ಏನಾದರೂ ನಿಮ್ಮ ಫ್ಯಾಮಿಲಿ ನೇಮ್ ಇದ್ರೆ ಅದನ್ನು ಎಂಟರ್ ಮಾಡಿ. ಸೊ ಜೆಂಡರ್, ನಿಮ್ಗೆ ಏನಾದರೂ ಅಲಿಯಾಸ್ ನೇಮ್ ಇತ್ತು ಅಂದರೆ ಅದನ್ನು ಎಸ್ ಅಂತ ಕೊಟ್ಟು ಎಂಟರ್ ಮಾಡಿ, ಇಲ್ಲ ನೋ ಅಂತ ಕೊಡಿ. ಸೊ ಇಲ್ಲ ಇಲ್ಲಿ ಕೇಳ್ತಾ ಇದೆ ನಿಮ್ಮ ನೇಮ್ ಯಾವಾಗಾದರೂ ಚೇಂಜ್ ಮಾಡಿದ್ರಾ ಅಂತ. ಸೊ ನೋ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಈಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಔಟ್ ಆಫ್ ಇಂಡಿಯಾ. ಔಟ್ ಆಫ್ ಇಂಡಿಯಾ ಏನಾದರೂ ನೀವು ಹುಟ್ಟಿದ್ದೀರಾ ಅಂತಂದರೆ ಎಸ್ ಅಂತ ಪ್ರೆಸ್ ಮಾಡಿ, ಇಲ್ಲ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿ. ಸೊ ನಿಮ್ಮ ಪ್ಲೇಸ್ ಆಫ್ ಬರ್ತ್, ಇಲ್ಲಿ ನಿಮ್ಮ ಪ್ಲೇಸ್ ಆಫ್ ಬರ್ತ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಬೆಂಗಳೂರು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸ್ಟೇಟ್ ಬಂದ್ಬಿಟ್ಟು ಆ್ಯಸ್ ಯೂಶುವಲ್ ಕರ್ನಾಟಕ. ಸೊ ಡಿಸ್ಟಿಕ್ ಬೆಂಗಳೂರು. ಸೊ ಮ್ಯಾರಿಜಲ್ ಸ್ಟೇಟಸ್ ಅಂದರೆ ನೀವು ನಿಮ್ಮ ಸ್ಟೇಟಸ್ ಏನು, ಸಿಂಗಲ್ ಆರ್ ಮ್ಯಾರಿಡ್ ಆಗಿದೆಯಾ, ಇಲ್ಲ ಸ್ಟೂಡೆಂಟ್ ಯಾವ ಥರ. ಸಿಂಗಲ್, ನಾನು ಸಿಂಗಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಬೈ ನನ್ನ ಬರ್ತ್ ಸರ್ಟಿಫಿಕೇಟ್, ಬರ್ತ್ ಸಿಟಿಸನ್ಶಿಪ್ ಆಗಿದ್ದರಿಂದ ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪ್ಯಾನ್ ಕಾರ್ಡ್ ಇಫ್ ಅವೈಲೇಬಲ್ ಇದ್ದರೆ ಪ್ಯಾನ್ ಕಾರ್ಡ್ ಎಂಟರ್ ಮಾಡ್ಬೋದು, ಇಲ್ಲ ವೋಟರ್ ಐ ಡಿ ಎಂಟರ್ ಮಾಡ್ಬೋದು. ಎಂಪ್ಲಾಯ್ಮೆಂಟ್ ಟೈಪ್, ಎಂಪ್ಲಾಯ್ಮೆಂಟ್ ಏನು, ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಇಲ್ಲ ಜಾಬ್ ಮಾಡ್ತಾ ಇದ್ದೀರಾ, ಸ್ಟಿಲ್ ಸ್ಟೂಡೆಂಟ್ ಅದಕ್ಕೆ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಸ್ ಐದರ್ ಆಫ್ ಯುವರ್ ಪೇರೆಂಟ್ ಅವ್ರ ಹಸ್ಬೆಂಡ್ ವೈಫ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳ್ತಾ ಇದ್ದೀನಿ. ನೋ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಗ್ರ್ಯಾಜುಯೇಟ್ ಆಗಿದೆ. ಸೊ ಈಸ್ ಅಪ್ಲಿಕೇಂಟ್ ಅಪ್ಲಿಕೇಬಲ್ ಫಾರ್ ನಾನ್ ಎ ಸಿ ಯರ್ ಕ್ಯಾಟಗರಿ, ಅಂದರೆ ನಿಮ್ಮ 10th ಮ್ಯಾಟ್ರಿಕ್ಯುಲೇಷನ್ ಆಗಿದೆಯಾ ಇಲ್ಲ
ಟೆಂತ್ ಇನ್ನ ಕಡಿಮೆ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ನಾನು ಟೆಂತ್ ಪಾಸ್ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವಿಸಿಬಲ್ ಡಿಸ್ಟಿಂಗ್ವಿಶಿಂಗ್ ಮಾರ್ಕ್ ಅಂತಂದ್ರೆ ನಿಮ್ಮ ಐಸೈಟ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಕೇಳ್ತಾ ಇದೆ. ನೋ. ಸೊ ಇಲ್ಲಿ ಆಧಾರ್ ನಂಬರ್, ಇದ್ರಲ್ಲಿ ನಾನು ಮೆನ್ಷನ್ ಮಾಡ್ದಂಗೆ ಪ್ಯಾನ್ ಕಾರ್ಡ್, ವೋಟರ್ ಐ ಡಿ, ಆಧಾರ್ ನಂಬರ್, ಈ ಮೂರಲ್ಲಿ ನೀವು ಒಂದನ್ನ ಎಂಟರ್ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಮೂರಲ್ಲಿ ಒಂದು ಕಂಪಲ್ಸರಿ. ಸೊ ನಾನು ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇದಾದ ನಂತರ ಇದನ್ನು ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ಕೇಳ್ತಾ ಇದೆ ಆಧಾರ್ ನಂಬರ್, ಆಧಾರ್ ನಿಮ್ಮದು ಏನು ಎಂಟರ್ ಮಾಡಿದ್ರೆ ಅದು ಅಥೆಂಟಿಕೇಶನ್ ಆಗಿದೆಯಾ, ಫಿಂಗರ್ ಪ್ರಿಂಟ್ ಎವ್ರಿಥಿಂಗ್ ಎಲ್ಲ ಬಯೋಮೆಟ್ರಿಕ್ ಆಗಿದೆ, ವ್ಯಾಲಿಡೇಷನ್ ವ್ಯಾಲಿಡೇಟ್ ಕೂಡ ಆಗಿದೆ ನಮ್ಮ ಆಧಾರ್ ನಂಬರ್ ಅಂತ ಹೇಳ್ಬಿಟ್ಟು ಅಗ್ರಿ ಮಾಡಿ. ಸೊ ನೆಕ್ಸ್ಟ್ ಹೋಗಿ. ಸೊ ಇದಾದ ನಂತರ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಫಾದರ್ ನೇಮ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಅದಾದ ನಂತರ ಫಾದರ್ ಸರ್ನೇಮ್, ನಿಮ್ಮ ಫಾದರ್ ಅವರ ಫ್ಯಾಮಿಲಿ ಸರ್ನೇಮ್ ಏನಾರು ಇತ್ತು ಅಂದರೆ ಅದನ್ನು ಅಲ್ಲಿ ಎಂಟ್ರ್ ಮಾಡಿ. ಅದಾದ ನಂತರ ನೆಕ್ಸ್ಟು ಆ ಮದರ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿ ಎಂಟರ್ ಮಾಡಾದ್ಮೇಲೆ ಅವರ ಮದರ್ ಅವರ ಸರ್ನೇಮ್, ಫ್ಯಾಮಿಲಿ ಸರ್ನೇಮ್ ಏನಾರು ಇತ್ತು ಅಂದರೆ ಮದರ್ ಸರ್ನೇಮ್ನ ಎಂಟರ್ ಮಾಡಿ. ನಿಮ್ಮ ಗಾರ್ಡಿಯನ್ ನೇಮ್ ಯಾರಾದರೂ ಇತ್ತು ಅಂದರೆ ಎಂಟರ್ ಮಾಡಿ. ಸೊ ನಾನು ಗಾರ್ಡಿಯನ್ ನೇಮ್ ಎಂಟರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಹೋಗಿ. ಸೊ ನೆಕ್ಸ್ಟ್ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಈಸ್ ಯುವರ್ ಪ್ರೆಸೆಂಟ್ ಅಡ್ರೆಸ್ ಔಟ್ ಆಫ್ ಇಂಡಿಯಾ ಅಂತ ಕೇಳ್ತಾ ಇದೆ. ಸೊ ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹೌಸ್ ನಂಬರ್, ಸ್ಟ್ರೀಟ್ ನೇಮ್, ನೆಲಮಂಗಲ. ಸೊ ವಿಲೇಜ್, ಟೌನ್, ಸಿಟಿ, ಅದನ್ನು ನಿಮ್ಮ ವಿಲೇಜ್ ಟೌನ್ ಸಿಟಿ ಏನಾಗಿರುತ್ತೆ ಅದನ್ನು ಅದರಲ್ಲಿ ಒಂದನ್ನು ನೀವು ವಿಲೇಜಲ್ಲಿದ್ದರೆ ವಿಲೇಜ್ ನೇಮ್ ಹಾಕಿ, ಇಲ್ಲ ಟೌನ್ ಸಿಟಿ ಅದರಲ್ಲಿ ಒಂದನ್ನು ಎಂಟರ್ ಮಾಡಿ. ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ, ಡಿಸ್ಟಿಕ್ ಬೆಂಗಳೂರು. ಸೊ ಪೊಲೀಸ್ ಸ್ಟೇಷನ್, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬೇಗೂರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು, ಮೊಬೈಲ್ ನಂಬರ್ ಏನಿರುತ್ತೆ ಅದಕ್ಕೂ ಮುಂಚೆ ಪಿನ್ ಕೋಡ್ನ ನೀವು ಎಂಟರ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಟೆಲಿಫೋನ್ ನಂಬರ್ ಇದ್ರೆ ಟೆಲಿಫೋನ್ ನಂಬರ್ ಎಂಟರ್ ಮಾಡಿ, ಇಲ್ಲ ಇಮೇಲ್ ಐ ಡಿ ಎಂಟರ್ ಮಾಡಿ. ಸೊ ಈಸ್ ಯುವರ್ ಈಸ್ ಪರ್ಮನೆಂಟ್ ಅಡ್ರೆಸ್ ಅವೈಲಬಲ್ ಅಂತ ಕೇಳ್ತಾ ಇದೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಈಗ ಅವೈಲಬಲ್ ಇತ್ತು ಅಂದರೆ ಎಸ್ ಅಂತ ಮಾಡಿ, ಇಲ್ಲ ನೋ ಅಂತ ಮಾಡಿ. ಸೊ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಸ್ ಯುವರ್ ಪ್ರೆಸೆಂಟ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಎ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಸೊ ಎಸ್ ಎಲ್ಲ ಸೇಮ್ ಆಗಿರೋದ್ರಿಂದ ನಾನು ಎಸ್ ಕೊಟ್ಟು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಪಿನ್ ಕೋಡ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ಪಿನ್ ಕೋಡ್ನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ನನ್ನ ಪಿನ್ ಕೋಡ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿ. ಸೊ ನೆಕ್ಸ್ಟ್ ಎಸ್ ಈಗ ತಗೊಂತು. ಸೊ ಅದಾದ ನಂತರ ನೆಕ್ಸ್ಟ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್. ಇದು ಈ ನಂಬರ್ ಎಲ್ಲ ಕೊಟ್ಟಿರ್ತೀರಾ, ಅದಾದ ನಂತರ ಎಮರ್ಜೆನ್ಸಿಯಾಗಿ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಯಾರು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ನಾನು ಇನ್ನೊಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಕೊಡ್ತಾ ಇದ್ದೀನಿ. ಇದಾದ ನಂತರ ಟೆಲಿಫೋನ್ ನಂಬರ್ ಇತ್ತು ಅಂದರೆ ಕೊಡಿ, ಇಲ್ಲ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಸೊ ಇಮೇಲ್ ಐ ಡಿ ಎಂಟರ್ ಮಾಡಿ, ನೆಕ್ಸ್ಟ್ ಹೋಗಿ. ಸೊ ಐಡೆಂಟಿಟಿ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಡೀಟೇಲ್ಸ್, ಹ್ಯಾವ್ ಯು ಎವರ್ ಹೆಲ್ಡ್ ಆರ್ ಓಲ್ಡ್ ಎನಿ ಐಡೆಂಟಿಟಿ ಸರ್ಟಿಫಿಕೇಟ್, ಏನಾದರೂ ಐಡೆಂಟಿಟಿ ಸರ್ಟಿಫಿಕೇಟ್ನ ನೀವು ಮುಂಚೆ ಇಟ್ಕೊಂಡಿದ್ರೆ ಅಂತ ಕೇಳ್ತಾ ಇದ್ದೀನಿ. ನೋ. ಸೊ ಡೀಟೇಲ್ಸ್ ಆಫ್ ಪ್ರೀವಿಯಸ್ ಪಾಸ್ಪೋರ್ಟ್, ಏನಾದರೂ ಡೀಟೇಲ್ ಮುಂಚೆ ಮಾಡಿದ ಅವೈಲಬಲ್ ಇದೆಯಾ ಇಲ್ವಾ ಅಂತ. ನೋ, ನಾನು ಮುಂಚೆ ಏನು ಮಾಡಿಲ್ಲ. ಸೊ ಹ್ಯಾವ್ ಯು ಎವರ್ ಅಪ್ಲೈಡ್ ಫಾರ್ ಪಾಸ್ಪೋರ್ಟ್ ಬಟ್ ನಾಟ್ ಇಶ್ಯೂಡ್, ಮುಂಚೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನಾದರೂ ಅದು ಇಶ್ಯೂ ಆಗಿಲ್ಲ ಅಂತ ಕೇಳ್ತಾ ಇದೆ. ಸೊ ನೋ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ.
ಸೊ ಅದರ ಡೀಟೇಲ್ಸ್ ಇದೇನು ಇದು ಏನು ಅಂತ ಅಂದರೆ ನಿಮ್ಮ ಮೇಲೆ ಯಾವ್ದಾದ್ರು ಕೇಸ್ ಇದೆಯಾ ಇಲ್ಲ ಕೋರ್ಟಲ್ಲಿ ನಿಮ್ದು ಏನಾದರೂ ಕೇಸ್ ನಡೀತಾ ಇದೆಯಾ ಇಲ್ಲ ನೆಗೆಟಿವ್ ಮಾರ್ಕ್ಸ್ ಏನಾದರೂ ಇದೆಯಾ ನಿಮಗೆ ಅಂತ ಇಲ್ಲಿ ಕೇಳ್ತಾ ಇದೆ. ಸೊ ಇಲ್ಲೆಲ್ಲ ನಾನು ನೋ ಅಂತ ಕೊಡ್ತೀನಿ. ಇದರಲ್ಲಿ ಏನು ನನ್ನ ನೆಗೆಟಿವ್ ಮಾರ್ಕ್ಸ್ ಏನಿಲ್ಲ ನನಗೆ, ಕೇಸ್ ಆಗಿರ್ಬೋದು ಸ್ಟೇಷನ್ ಪೊಲೀಸ್ ಸ್ಟೇಷನಲ್ಲಿ ಏನು ಆ ಥರ ನೆಗೆಟಿವ್ ಮಾರ್ಕ್ಸ್ ಏನೂ ಇಲ್ಲ. ಸೊ ನೋ ಅಂತ ಕೊಟ್ಟು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಸೊ ಇದಾದ ನಂತರ ನಾವೀಗ ಎಷ್ಟು ಇಟ್ಟಿಲ್ಲಿ ಇಲ್ಲಿವರೆಗೂ ಏನು ಎಂಟರ್ ಮಾಡಿದ್ರಿ ಅದರದ್ದು ವೆರಿಫಿಕೇಶನ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೆಕ್ಸ್ಟ್ ಅಂತ ಕೊಡಿ. ಇದಾದ ನಂತರ ಪ್ರೂಫ್ ಆಫ್ ಬರ್ತ್, ಇಲ್ಲಿ ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಅದಕ್ಕೂ ಮುಂಚೆ ನಾನು ನಿಮಗೆ ಏನು ತೋರಿಸ್ತೀನಿ ಅಂತಂದರೆ ನಿಮಗೆ ಏನು ಅಡ್ರೆಸ್ ಯಾವ್ಯಾವುದು ಇಂಪಾರ್ಟೆಂಟ್, ಯಾವುದು ಕಂಪಲ್ಸರಿಯಾಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ನಾನು ಫಸ್ಟು ನಿಮಗೆ ಏನೇನ ರೆಸಿಡೆನ್ಷಿಯಲ್ ಆಗಿರ್ಬೋದು ಮತ್ತು ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಏನೇನು ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಡೇಟ್ ಆಫ್ ಬರ್ತ್ ಜನ್ಮದಿನಾಂಕ ದಾಖಲೆಗಳಿಗೆ ನೀವು ನಿಮ್ಮ ಡೇಟ್ ಆಫ್ ಜನನ ಪ್ರಮಾಣ ಪತ್ರ ಆಗಿರ್ಬೋದು, ಇಲ್ಲ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ಎರಡು ಇತ್ತು ಅಂದರೂ ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೋದು. ಅದಾದ ನಂತರ ವಿಳಾಸ ನಿಮ್ಮ ಅಡ್ರೆಸ್ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್ ಒಂದು ಇಟ್ಕೊಂಡಿರಿ. ಅದ್ರ ಬಿಟ್ಟು ಬೇರೆ ಏನ್ಬೇಕು ಅಂತಂದರೆ ವಾಟರ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ವೋಟರ್ ಐ ಡಿ, ಇದ್ಯಾವುದಿದ್ರೂ ನಿಮ್ಮ ಆಧಾರ್ ಇದ್ರೂ ಸಾಕು ಅಡ್ರೆಸ್ ಪ್ರೂಫ್ ಆರಾಮಾಗಿ ವೆರಿಫೈ ಆಗುತ್ತೆ. ಸೊ ಡೇಟ್ ಆಫ್ ಬರ್ತಿಗೆ ಅದು ಇರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಎಸ್ ಎಲ್ ಸಿ ಆಗಿರ್ಬೋದು, ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇತ್ತು ಅಂದರೂ ಇನ್ನೂ ಒಳ್ಳೆಯದು, ತೊಂದರೆ ಏನೂ ಆಗಲ್ಲ. ಇದೇನು ಅಂತಂದರೆ ನೀವು 45 ರುಪೀಸ್ ಎನ್ರೋಲ್ ಮಾಡಿಕೊಂಡ್ರೆ ಪಾಸ್ಪೋರ್ಟ್ ಸೇವಾಗೆ ಅವರು ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜಸ್ನ ಕಳಿಸ್ತಾ ಇದೆ ಇರ್ತಾರೆ, ಯಾವಾಗ ನಿಮ್ಮ ಅಪಾಯಿಂಟ್ಮೆಂಟ್ ಎಲ್ಲಿ ಫಿಕ್ಸ್ ಆಗಿದೆ, ಸೊ ಎಲ್ಲಿ ಬರಬೇಕಾಗುತ್ತೆ ನೀವು, ಆ ಥರ ಅಪ್ಡೇಟ್ಸ್ನೆಲ್ಲ ಎಲ್ಲಿ ಸ್ಟೇಟಸ್ ಎಲ್ಲಿದೆ, ನಿಮ್ಮ ಪಾಸ್ಪೋರ್ಟ್ ಈಗೆಲ್ಲ ಇದೆ, ಆ ಥರ ಎಲ್ಲ ಸ್ಟೇಟಸ್ನ ಸೆಂಡ್ ಮಾಡ್ತಾ ಇರ್ತಾರೆ. ಸೊ ನಾನು ನನಗೇನು ಬೇಡ ನೋ ಅಂತ ಕೊಡ್ತಾ ಇದ್ದೀನಿ. ಸೊ ಇದಾದ ನಂತರ ಇಲ್ಲಿ ಎನ್ರೋಲ್ಮೆಂಟ್ ಸರ್ವಿಸ್ ಅದು ಕ್ಯಾನ್ಸಲ್ ಮಾಡಿದೆ. ಸೊ ಇದನ್ನು ಡಿಕ್ಲರೇಷನ್ನ ಕೇರ್ಫುಲ್ಲಾಗಿ ಒಂದ್ಸಲ ಓದಿ ಓದಾದಮೇಲೆ ಇಲ್ಲಿ ಪ್ಲೇಸ್ ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಎಂಟರ್ ಮಾಡಿ. ಸೊ ಅಗ್ರಿ ಮಾಡಿ ಪ್ರಿವ್ಯೂ ಮಾಡ್ಕೊಳ್ಳಿ ಅಪ್ಲಿಕ್. ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಮ ಡೀಟೇಲ್ಸ್ನ ಸೇವ್ ಮಾಡಬೇಕಾಗುತ್ತೆ ನೀವು. ಸೊ ನಮ್ಮ ಎಲ್ಲ ಸೇವ್ ಆಗಿದೆ ನಮ್ಮದು, ನಾವೇನು ಇಲ್ಲಿವರೆಗೂ ಅಪ್ ಟು ಇಲ್ಲಿವರೆಗೂ ಫಿಲ್ ಮಾಡಿದ್ವಿ ಅದೆಲ್ಲ ಸೇವ್ ಆಗಿದೆ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ನ ಪ್ರಿವ್ಯೂ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ನಾವೇನೇನು ಫಿಲ್ ಮಾಡಿದ್ವಿ ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಸೊ ಪ್ರಿಂಟ್ ಮಾಡ್ಕೊಳಂಗಿದ್ರೆ ಪ್ರಿಂಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದಾದ ನಂತರ ಫಾರ್ಮ್ನ ಸಬ್ಮಿಟ್ ಮಾಡಿ. ಸೊ ಇಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಇಲ್ಲಿ ಮೂರು ಆಪ್ಷನ್ ಇದೆ, ಇದರಲ್ಲಿ ನೀವು ಪೇ ಆ್ಯಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್, ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಅಮೌಂಟ್ನ ಪೇ ಮಾಡಿ ಶೆಡ್ಯೂಲ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ಶೆಡ್ಯೂಲ್ ಮಾಡ್ಕೊತಾ ಇಲ್ಲ, ಇದನ್ನು ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ. ಎಸ್, ಸೊ ಆನ್ಲೈನ್ ಪೇಮೆಂಟಲ್ಲಿ ನೀವು ಪೇಮೆಂಟ್ ಮಾಡಿದಾಗ ಈ ಥರ ನಿಮಗೊಂದು ರೆಸಿಪ್ಟ್ ಸಿಗುತ್ತೆ. ಸೊ ನಾನು ಡೆಬಿಟ್ ಕಾರ್ಡಲ್ಲಿ ಮಾಡಿದೆ, ಅಲ್ಲಿ ನೀವೇನಿಲ್ಲ ನಿಮ್ಮ ಡೆಬಿಟ್ ಕಾರ್ಡನ್ನು ನಂಬರ್ನ ಎಂಟರ್ ಮಾಡಿ ನಿಮ್ಮ ಸಿ ವಿ ವಿ ಇರುತ್ತೆ ಎಂಟರ್ ಮಾಡಿ ನಿಮಗೆ ಎಷ್ಟು ಅಲ್ಲಿ 1500 ಮೆನ್ಷನ್ ಮಾಡಿದರು. ಸೊ ಅದನ್ನು ನಾನು ಪೇ ಮಾಡಿದ್ದೀನಿ. ಸೊ ಡೆಬಿಟ್ ಕಾರ್ಡಲ್ಲಿ ಅದರದ್ದು ರೆಸಿಪ್ಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದಾದ ನಂತರ ಇದು ಅಪ್ಲಿಕೇಶನ್ ರೆಸಿಪ್ಟ್, ಇದು ಅಪ್ಲಿಕೇಶನ್ ನಾವು ಅದ್ರದ್ದು ಏನು ಪೇ ಮಾಡಿದ್ವಿ ಅದ್ರದ್ದು ಅಪ್ಲಿಕೇಶನ್ ರೆಸಿಪ್ಟ್ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಇದನ್ನು ಬೇಕಾದರೆ ನೀವು ರೆಸಿಪ್ಟ್ ಸಿಗುತ್ತೆ ನೋಡ್ಕೋಬೋದು. ಇದು ಅಪಾಯಿಂಟ್ಮೆಂಟ್ ಹಿಸ್ಟ್ರಿ, ಸೊ ನೀವು ಎಲ್ಲಿಗೆ ಅಪಾಯಿಂಟ್ಮೆಂಟ್, ನಿಮ್ಮ ನಿಯರೆಸ್ಟ್ ಬೆಂಗಳೂರಲ್ಲಿ ಎಲ್ಲಿ ಬ್ರಾಂಚ್ ಬೇಕು ಅಂತ. ನಾನು ಲಾಲ್ಬಾಗಿಗೆ ತೊಗೊಂಡಿದ್ದೆ ನಿಯರ್ ಊರ್ವಶಿ ಥಿಯೇಟರ್ ಲಾಲ್ಬಾಗ್ ಮೇನ್ ರೋಡ್ಗೆ. ಸೊ ನನ್ನ ಟೈಮಿಂಗ್ ಬಂದುಬಿಟ್ಟು 11:15 ತೊಗೊಂಡಿದ್ದೆ. ಸೊ 11 AM ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದರು. ಸೊ ಈ ಥರ ನೀವು ನೆಕ್ಸ್ಟ್ ಪ್ರೊಸೆಸ್ ಇಲ್ಲಿ ಇದಾದ ನಂತರ ನೀವೇನು ಮಾಡ್ತೀರಾ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಪಾಯಿಂಟ್ಮೆಂಟ್ ಹಿಸ್ಟ್ರಿ. ಸೊ ಇದಾದಮೇಲೆ ನೀವು ಇದೆಲ್ಲ ನೀವು ಪೇ ಆ್ಯಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಆಪ್ಷನ್ ಕ್ಲಿಕ್ ಮಾಡಾದಮೇಲೆ ಆಗುವಂಥ ಪ್ರೊಸೆಸ್ ಏನು ಅಂತಂದರೆ ಪೇ ಮಾಡ್ತೀರಾ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊತೀರಾ, ಸೊ ಅಲ್ಲಿಗೆ ನಿಮ್ಮ ಪಾಸ್ಪೋರ್ಟ್ ಅಪ್ಲೈ ಆಯಿತು ಅಂತ. ಇಷ್ಟು ಪ್ರೊಸೆಸ್ ನೀವು ನೆಕ್ಸ್ಟ್ ಮಾಡಬೇಕಾಗುತ್ತೆ. ಇದಾದ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.